ಮೈಸೂರಲ್ಲಿ ನಟ ದರ್ಶನ್ ಕಾರು ಅಪಘಾತ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಜೆಎಸ್ಎಸ್ ಅರ್ಬನ್ ಹಾತ್ ಬಳಿ ತಡರಾತ್ರಿ 2:55ಕ್ಕೆ ಸಂಭವಿಸಿದ್ದಂತಹ ಅಪಘಾತ, ಈ ಅಪಘಾತ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ತಿರುವಿನಲ್ಲಿ ಚಾಲಕನ ನಿಯಂತ್ರಣವನ್ನ ಕಳ್ಕೊಂಡು ಅಪಘಾತ ನಡೆದಿದೆ ಅಂತ ಹೇಳಲಾಗ್ತಿದೆ. ಚಾಲಕನ ನಿಯಂತ್ರಣ ಕಳ್ಕೊಂಡು ಡಿವೈಡರ್ಗೆ ಡಿಕ್ಕಿಯಾಗಿ ಕಾರು ಪಲ್ಟಿಯಾಗಿದೆ. ಮಗುಚಿ ಬಿದ್ದಿದ್ದ ದರ್ಶನ್ ಕಾರನ್ನ ಸ್ಥಳೀಯ ನಿವಾಸಿಗಳು ಮೇಲೆತ್ತಿದ್ದಾರೆ. ತಿರುವಿನಲ್ಲಿ ಚಾಲಕನ ನಿಯಂತ್ರಣ ಕಳ್ಕೊಂಡು ಕಾರು ಅಪಘಾತ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿದ್ರಿಂದ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿದೆ, ಆ ನಂತರ ಕಾರು ಪಲ್ಟಿಯಾಗಿದೆ. ಪಲ್ಟಿಯಾಗಿದ್ದಂತಹ ಕಾರನ್ನ ಅಲ್ಲಿದ್ದಂತಹ ಸ್ಥಳೀಯರು ಮೇಲಕ್ಕೆ ಎತ್ತಿದ್ದಾರೆ. ದರ್ಶನ್ ಚಾಲಕ ರಾಯ್ ಆಂಟೋನಿ ಚಲಾಯಿಸ್ತಾ ಇದ್ದ ಕಾರ್ ಇದು. ಯಾಕಂದ್ರೆ ಯಾರು ಕಾರನ್ನ ಡ್ರೈವ್ ಮಾಡ್ತಾ ಇದ್ರು ಅನ್ನೋದು ಕೂಡ ಅನುಮಾನವನ್ನ ಹುಟ್ಟು ಹಾಕ್ತಾ ಇತ್ತು. ಒಂದ್ ಕಡೆ ದರ್ಶನೇ ಡ್ರೈವ್ ಮಾಡ್ತಾ ಇದ್ರು ಅಂತ, ಇಲ್ಲ ಅವರ ಚಾಲಕ ಕಾರನ್ನ ಡ್ರೈವ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ದರ್ಶನ್ ಚಾಲಕ ಆಗಿರುವಂತಹ ರಾಯ್ ಆಂಟೋನಿ ಕಾರನ್ನ ಚಲಾಯಿಸ್ತಾ ಇದ್ರು ಅನ್ನೋದು ತಿಳಿದು ಬಂದಿದೆ. ಕಾರು ಚಾಲಕ ರಾಯ್ ಆಂಟೋನಿ ಬೆಂಗಳೂರಿನ ಬಸವೇಶ್ವರ ನಗರದ ನಿವಾಸಿ. ಇನ್ನು ಕಾರಿನ ಹಿಂಭಾಗದ ಸೀಟ್ನಲ್ಲಿ ನಟ ದರ್ಶನ್, ಕಾರಿನ ಮುಂಭಾಗದಲ್ಲಿ ನಟ ದೇವರಾಜ್ ಕೂತಿದ್ರು. ಕಾರು ಚಾಲಕ ರಾಯ್ ಆಂಟೋನಿ ಬೆಂಗಳೂರು ಬಸವೇಶ್ವರ ನಗರದ ನಿವಾಸಿ. ಮೇಲ್ನೋಟಕ್ಕೆ ಅಪಘಾತ ಚಾಲಕನ ನಿರ್ಲಕ್ಷ್ಯದಿಂದ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನು ಅಪಘಾತವಾದ ನಟ ದರ್ಶನ್ ಕಾರಿನ ಸಂಖ್ಯೆ K51Z7999 AudiQ7 ಕಾರು ಇದು. ಅಪಘಾತದ ನಂತರ ಸಾಕಷ್ಟು ಅನುಮಾನ ಕೂಡ ಹುಟ್ಟಾಕಿತ್ತು. ಯಾಕಂದ್ರೆ ಪೊಲೀಸರಾಗ್ಲಿ ಸಂಬಂಧಿಕರಾಗ್ಲಿ ಅಪಘಾತ ಎಲ್ಲಿ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ಸರಿಯಾದ ಮಾಹಿತಿಯನ್ನ ಕೊಡ್ತಾ ಇರ್ಲಿಲ್ಲ. ಯಾರು ಡ್ರೈವ್ ಮಾಡ್ತಾ ಇದ್ರು, ಹೇಗಿದೆ ಕಂಡೀಷನ್, ಯಾವ್ದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ. ಕಾರಿನ ಬಗ್ಗೆಯೂ ಕೂಡ ಯಾವುದೇ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಆದ್ರೆ ಇದೀಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಕಾರನ್ನ ದರ್ಶನ್, ಕಾರಿನ ಚಾಲಕ ಏನಿದ್ದಾರೆ, ಅವರು ಡ್ರೈವ್ ಮಾಡ್ತಾ ಇದ್ರು ಅನ್ನೋದು ತಿಳಿದು ಬಂದಿದೆ. ವಿವಿಪುರಂ ಪೊಲೀಸ್ ಠಾಣೆಗೆ ದರ್ಶನ್ ಗನ್ಮ್ಯಾನ್ ದೂರನ್ನ ಕೊಟ್ಟಿದ್ದಾರೆ. ನಟ ದರ್ಶನ್ ಕಾರು ಅಪಘಾತ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ತಡರಾತ್ರಿ 2:55ಕ್ಕೆ ನಡೆದಿರುವಂತಹ ಅಪಘಾತ ಇದು. ಚಾಲಕನ ನಿಯಂತ್ರಣ ಕಳ್ಕೊಂಡು ಅಪಘಾತ ಸಂಭವಿಸಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಮೇಲ್ನೋಟಕ್ಕೆ ಅಪಘಾತಕ್ಕೆ ಕಾರಣ ಚಾಲಕನ ನಿರ್ಲಕ್ಷ್ಯ ಅನ್ನೋದು ತಿಳಿದು ಬಂದಿದೆ. ನಟ ದರ್ಶನ್ರ ಡ್ರೈವರ್ ಏನಿದ್ದಾನೆ, ರಾಯ್ ಆಂಟೋನಿ ಅನ್ನುವಂತಹ ವ್ಯಕ್ತಿ, ಆತ ಕಾರನ್ನ ಡ್ರೈವ್ ಮಾಡ್ತಾ ಇದ್ದು ನಿಯಂತ್ರಣ ಕಳ್ಕೊಂಡು ಡಿವೈಡರ್ಗೆ ಡಿಕ್ಕಿಯಾಗಿ ಆ ನಂತರ ಪಲ್ಟಿಯಾಗಿದೆ ಅನ್ನೋದು ತಿಳಿದು ಬರ್ತದೆ. ಹೊರಗೆ ಇದಕ್ಕೆ ವಾರ್ಡ್ಗೆ ಹಾಕ್ತಾ ಇದ್ದಾರೆ ಆ್ಯಂಡ್ ಹೀಸ್ ಫೈನ್, ಆರಾಮಾಗಿದ್ದಾರೆ, ಮಾತಾಡಿದ್ರು, ಏನು ಮೇಜರಾಗಿ ಏನೂ ಇಲ್ಲ. ಸ್ಮಾಲ್ ಇಂಜುರಿ ಆಗಿದೆ ರೈಟ್ ಹ್ಯಾಂಡ್ಗೆ, ಆಪ್ರೇಟ್ ಮಾಡಿದ್ದಾರೆ. ಲಿಗ್ ಟೆಂಡೆನ್ಸ್ ಏನೋ ಕಟ್ ಆಗಿದೆ ಅಂತ ಹೇಳ್ತಿದ್ರು, ಅದೊಂದು ಸ್ವಲ್ಪ ಆಪ್ರೇಟ್ ಮಾಡಿದ್ದಾರೆ. ಇಟ್ಸ್ ಫೈನ್, 1-3 ವೀಕ್ಸಲ್ಲಿ ಐ ಥಿಂಕ್ ಇಲ್ ಬಿ ಪರ್ಫೆಕ್ಟ್. 2 ವೀಕ್ಸಲ್ಲಿ ಐ ಥಿಂಕ್ ಇಲ್ ಬಿ ಬ್ಯಾಕ್ ಟು ಶೂಟಿಂಗ್ ಅನಿಸುತ್ತೆ ಅಷ್ಟೇ. ನಾಟ್ ಮೇಜರ್, ಏನು ಮೇಜರಾಗಿ ಏನೂ ಆಗಿಲ್ಲ. ಈಸ್ ಪರ್ಫೆಕ್ಟ್ಲಿ ಫೈನ್. ಹೀಗೆ ಮಾತಾಡ್ಕೊಂಡು ಬಂದಲ್ಲ, ಇಲ್ಲ ಏನೂ ಆಗಿಲ್ಲ, ಆರಾಮಾಗಿದ್ದಾರೆ, ದಯವಿಟ್ಟು ಯಾರು ಟೆನ್ಷನ್ ಮಾಡ್ಕೋಬೇಡಿ. ಈಸ್ ಪರ್ಫೆಕ್ಟ್ಲಿ ಫೈನ್. ಕೈ ಒಂಚೂರದ್ದು ಬೋನ್ ಫ್ರ್ಯಾಕ್ಚರ್ ಆಗಿರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ತಗೋಬೇಕಾಗತ್ತೆ. ಅದು ಬಿಟ್ಟರೆ ನಥಿಂಗ್ ಟು ವರಿ, ಆರಾಮಾಗಿದ್ದಾರೆ. ಎಸ್ ಎಸ್, ವಾರ್ಡ್ಗೆ ನೀನು ಹಾಕ್ ಶಿಫ್ಟ್ ಮಾಡ್ತೀನಿ ಇನ್ 1 ಅವರ್ ಅಲ್ಲಿ. ಹಾಂ, ಅಮ್ಮ ಬಂದಿದ್ದಾರೆ, ತಮ್ಮ ಎಲ್ಲ ಬರ್ತಾರೆ. ಹಾಂ, ವೈಫ್ ಅವರೆಲ್ಲ ಇದ್ದಾರೆ, ಅವರು ಎಲ್ಲ ಆರಾಮಾಗಿದ್ದಾರೆ. ಪ್ರಜ್ವಲ್ ಆರಾಮಾಗಿದ್ದಾರೆ, ದೇವರಾಜ್ ಅವರು ಆರಾಮಾಗಿದ್ದಾರೆ. ಹೀಗೆ ಮಾತಾಡ್ಸ್ಕೊಂಬಂದ್ವಿ, ಎವ್ರಿಬಡಿ ಈಸ್ ಫೈನ್, ಎಲ್ಲರೂ ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಹೊರಗೆ ಇದಕ್ಕೆ ವಾರ್ಡ್ಗೆ ಹಾಕ್ತಾ ಇದ್ದಾರೆ ಆ್ಯಂಡ್ ಹೀಸ್ ಫೈನ್, ಆರಾಮಾಗಿದ್ದಾರೆ, ಮಾತಾಡಿದ್ರು, ಏನು ಮೇಜರಾಗಿ ಏನೂ ಇಲ್ಲ. ಸ್ಮಾಲ್ ಇಂಜುರಿ ಆಗಿದೆ ರೈಟ್ ಹ್ಯಾಂಡ್ಗೆ, ಆಪ್ರೇಟ್ ಮಾಡಿದ್ದಾರೆ. ಲಿಗ್ ಟೆಂಡೆನ್ಸ್ ಏನೋ ಕಟ್ ಆಗಿದೆ ಅಂತ ಹೇಳ್ತಿದ್ರು, ಅದೊಂದು ಸ್ವಲ್ಪ ಆಪ್ರೇಟ್ ಮಾಡಿದ್ದಾರೆ. ಇಟ್ಸ್ ಫೈನ್, 1-3 ವೀಕ್ಸಲ್ಲಿ ಐ ಥಿಂಕ್ ಇಲ್ ಬಿ ಪರ್ಫೆಕ್ಟ್. 2 ವೀಕ್ಸಲ್ಲಿ ಐ ಥಿಂಕ್ ಇಲ್ ಬಿ ಬ್ಯಾಕ್ ಟು ಶೂಟಿಂಗ್ ಅನಿಸುತ್ತೆ ಅಷ್ಟೇ. ನಾಟ್ ಮೇಜರ್, ಏನು ಮೇಜರಾಗಿ ಏನೂ ಆಗಿಲ್ಲ. ಈಸ್ ಪರ್ಫೆಕ್ಟ್ಲಿ ಫೈನ್. ಹೀಗೆ ಮಾತಾಡ್ಕೊಂಡು ಬಂದಲ್ಲ, ಇಲ್ಲ ಏನೂ ಆಗಿಲ್ಲ, ಆರಾಮಾಗಿದ್ದಾರೆ, ದಯವಿಟ್ಟು ಯಾರು ಟೆನ್ಷನ್ ಮಾಡ್ಕೋಬೇಡಿ. ಈಸ್ ಪರ್ಫೆಕ್ಟ್ಲಿ ಫೈನ್. ಕೈ ಒಂಚೂರದ್ದು ಬೋನ್ ಫ್ರ್ಯಾಕ್ಚರ್ ಆಗಿರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ತಗೋಬೇಕಾಗತ್ತೆ. ಅದು ಬಿಟ್ಟರೆ ನಥಿಂಗ್ ಟು ವರಿ, ಆರಾಮಾಗಿದ್ದಾರೆ. ಎಸ್ ಎಸ್, ವಾರ್ಡ್ಗೆ ನೀನು ಹಾಕ್ ಶಿಫ್ಟ್ ಮಾಡ್ತೀನಿ ಇನ್ 1 ಅವರ್ ಅಲ್ಲಿ. ಹಾಂ, ಅಮ್ಮ ಬಂದಿದ್ದಾರೆ, ತಮ್ಮ ಎಲ್ಲ ಬರ್ತಾರೆ. ಹಾಂ, ವೈಫ್ ಅವರೆಲ್ಲ ಇದ್ದಾರೆ, ಅವರು ಎಲ್ಲ ಆರಾಮಾಗಿದ್ದಾರೆ. ಪ್ರಜ್ವಲ್ ಆರಾಮಾಗಿದ್ದಾರೆ, ದೇವರಾಜ್ ಅವರು ಆರಾಮಾಗಿದ್ದಾರೆ. ಹೀಗೆ ಮಾತಾಡ್ಸ್ಕೊಂಡ್ಬಂದ್ವಿ, ಎವ್ರಿಬಡಿ.
ಎಸ್ ದರ್ಶನ್ ಆಕ್ಸಿಡೆಂಟ್ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಇನ್ನು ದರ್ಶನ್ ದೇವರಾಜ್ ಪ್ರಜ್ವಲ್ ದೇವರಾಜ್ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದರ ಬಗ್ಗೆ ವಿಜಯಲಕ್ಷ್ಮಿ ಈಗ ತಾನೇ ಮಾತಾಡ್ತಾ ಇದ್ರು, ದರ್ಶನ್ ಅವರ ಪತ್ನಿ. ಒಟ್ಟಾರೆ ಈ ಕ್ಷಣದ ಅಪ್ಡೇಟ್ಸ್ಗಳ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್ ಅವರ ಎಲ್ಲರ ಆರೋಗ್ಯ ಸ್ಥಿತಿ ಅಲ್ಲಿ ಹೇಗಿದೆ, ಅವರ ಹೆಲ್ತ್ ಕಂಡೀಷನ್ ಬಗ್ಗೆ ಹೇಳೋದಾದ್ರೆ, ಆಸ್ ವೆಲ್ ಆಸ್ ಒಂದು ಹೊಸ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಯಾರು ಕಾರ್ ಡ್ರೈವ್ ಮಾಡ್ತಾ ಇದ್ರು ಅನ್ನೋದು ಕೂಡ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಆದರೆ ದರ್ಶನ್ರ ಡ್ರೈವರ್ ಕಾರನ್ನ ಚಲಾಯಿಸ್ತಾ ಇದ್ರು, ಆ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಕಾರ್ ಚಾಲಕ ಆಂಟನಿ ಏನಿದ್ದಾರೆ, ಅವರು ರಾಯ್ ಏನಿದ್ದಾರೆ, ರಾಯ್ ಅವರು ಕಾರ್ ಚಾಲಕ ಅಲ್ಲ, ಅವರು ಕಾರ್ನ ಓನರ್ ಆಗಿರ್ತಕ್ಕಂಥವ್ರು. ಅವರು ಬೆಂಗಳೂರಿನ ಬಸವೇಶ್ವರ ನಗರದವರು. ಇದು ರಾತ್ರಿ ಸುಮಾರು 2:55 ನಡೆದಿರ್ತಕ್ಕಂಥ ಘಟನೆ. ಇಲ್ಲಿವರೆಗೆ ಕೂಡ ನಾವು ಇಂಕಲ್ ಜಂಕ್ಷನ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಅದು ನಡೆದಿರ್ತಕ್ಕಂಥದ್ದು ಮೈಸೂರಿನ ಮೇಟಗಳ್ಳಿ ಏನಿದೆ, ಮೇಟಗಳ್ಳಿಯ ರಿಂಗ್ ರೋಡ್ನ ಜಂಕ್ಷನ್ನಲ್ಲಿ. ಆ ಒಂದು ರಿಂಗ್ ರೋಡ್ನ ತಿರುವಿನಲ್ಲಿ ಕಾರು ಏಕಾಏಕಿ ಸ್ಪೀಡ್ ಆಗಿ ಬಂದಂತ ಕಾರು, ಕಾರ್ನ ಮಧ್ಯಭಾಗದಲ್ಲಿರ್ತಕ್ಕಂತಹ ಮೋರಿಯ ಕಟ್ಟೆ ಏನಿದೆ, ಮೋರಿಯ ಕಟ್ಟೆಗೆ ಮೊದಲು ಡಿಕ್ಕಿಯಾಗಿರ್ತಕ್ಕಂಥದ್ದು. ಸುಮಾರು 50 ಮೀಟರ್ಗಳ ದೂರದಷ್ಟು ಆ ಮೋರಿಯ ಕಟ್ಟೆ ಮೇಲೆ ಒಂದು ಬದಿಯ ಕಾರು, ಒಂದು ಬದಿಯ ಟೈರು ಮತ್ತೆ ಮತ್ತೊಂದು ಬದಿಯ ಟೈರು ರಸ್ತೆಯಲ್ಲಿ ಬಂದಿದೆ. ನಂತರದಲ್ಲಿ ಈ ಹಿಂದೆ ಕೂಡ ಆಕ್ಸಿಡೆಂಟ್ ಆಗಿ ಬಿದ್ದಂತಹ ಲೈಟ್ ಕಂಬ ಏನಿತ್ತು, ಆ ಲೈಟ್ ಕಂಬಕ್ಕೆ ಈ ಕಾರ್ನ ಎಡಭಾಗದ ಟೈರು ಬುದ್ದಿರ್ತಕ್ಕಂಥ, ಆ ನಂತರದಲ್ಲಿ ಕಾರು ಏಕಾಏಕಿ ಪಲ್ಟಿ ಆಗಿದೆ. ಪಲ್ಟಿ ಆದ ತಕ್ಷಣವೇ ಕೂಡ ಏನು ಆ ಹೈವೇ ಪಕ್ಕದಲ್ಲಿದ್ದಂತಹ ಇತರ ನಿವಾಸಿಗಳು ಸ್ಥಳಕ್ಕೆ ಬಂದು ಆ ಕಾರನ್ನ ಮೇಲೆತ್ತಿ, ನಂತರದಲ್ಲಿ ಕಾರ್ನಲ್ಲಿದ್ದಂತಹ ನಟ ದೇವರಾಜ್ ಏನಿದ್ದಾರೆ, ದೇವರಾಜ್ ಆಗ್ಬೋದು, ದರ್ಶನ್ ಆಗ್ಬೋದು, ಮತ್ತೆ ಪ್ರಜ್ವಲ್ ದೇವರಾಜ್ ಏನಾಗ್ಬೋದು, ಇವರುಗಳನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಈಗ ಆಸ್ಪತ್ರೆ ವಿಚಾರಗಳನ್ನ ಕೇಳೋದಾದ್ರೆ, ಈಗಾಗಲೇ ಕೂಡ ಮೊದಲ ಬಾರಿಗೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಹೆಲ್ತ್ ಬುಲೆಟಿನ್ ಅನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು. ದರ್ಶನ್ ಅವರ ಕೈ ಏನಿದೆ, ಕೈಯಲ್ಲಿ ಬೋನ್ ಫ್ರಾಕ್ಚರ್ ಆಗಿದೆ, ಅದಕ್ಕೆ ಸ್ಟೀಲ್ ಅನ್ನ ಹಾಕಿ ಮತ್ತೆ 25 ಹೊಲಿಗೆಗಳನ್ನ ಹಾಕಿ ಈಗ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ. ಈಗ ಔಟ್ ಆಫ್ ಡೇಂಜರ್ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹಿರಿಯ ನಟ ದೇವರಾಜ್ ಏನಿದ್ದಾರೆ, ದೇವರಾಜ್ ಅವರ ಕೈ ಎಡಭಾಗದ ಕೈಗೆ ಈಗ ತೊಂದರೆ ಏನಾಗಿತ್ತು, ಅದಕ್ಕೆ ಕೂಡ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ. ಇನ್ನು ಉಳಿದಂತೆ ಪ್ರಜ್ವಲ್ ದೇವರಾಜ್ ಏನಿದ್ದಾರೆ, ಪ್ರಜ್ವಲ್ ಅವರಿಗೆ ಕುತ್ತಿಗೆ ಮತ್ತು ಎದೆಭಾಗಕ್ಕೆ ಒಂದಷ್ಟು ತೊಂದರೆಗಳಾಗಿರ್ತಕ್ಕಂಥದ್ದು, ಅವ್ರಿಗೂ ಕೂಡ ಚಿಕಿತ್ಸೆಯನ್ನ ಕೊಟ್ಟು ಈಗ 48 ಗಂಟೆಗಳ ಕಾಲ ಅವ್ರನ್ನ ಅಬ್ಸರ್ವೇಷನ್ ಅಲ್ಲಿ ಇರ್ತಾರೆ. ಸಾಧ್ಯ ಆದ್ರೆ ಅಂದ್ರೆ ಈಗ 3 ಜನ ಏನು ನಟರಿದ್ದಾರೆ, ಆ ನಟರನ್ನ ಕೂಡ ICUನಲ್ಲಿ ಇಟ್ಟು ಚಿಕಿತ್ಸೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರನ್ನ ನಿಗವನ್ನ ಕೂಡ ICUನಲ್ಲೇ ಮಾಡಲಾಗ್ತಾ ಇದೆ. ಸುಮಾರು 48 ಗಂಟೆಗಳಾದ ನಂತರದಲ್ಲೇ ಕೂಡ ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಒಂದಂತದಲ್ಲಿ ದರ್ಶನ್ ಅವ್ರನ್ನ ಇವತ್ತು ಸಂಜೆ ವೇಳೆಗಾಗಲೇ ಕೂಡ ವಾರ್ಡ್ಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಡಾಕ್ಟರ್ ಹೇಳಿದ್ದಾರೆ. ಅದೇ ರೀತಿಯಾಗಿ ಈಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಏನಿದ್ದಾರೆ, ಅವರು ಕೂಡ ತಮ್ಮ ಪತಿಯ ಆರೋಗ್ಯದ ವಿಚಾರವಾಗಿ ಖಾತ್ರಿ ಪಡಿಸಿರ್ತಕ್ಕಂಥದ್ದು. ಅವ್ರು ಔಟ್ ಆಫ್ ಡೇಂಜರ್ ಇದ್ದಾರೆ, ಈಗ ಅವ್ರಿಗಾಗಿರ್ತಕ್ಕಂಥ ಫ್ರಾಕ್ಚರ್ ಏನಿದೆ, ಡಾಕ್ಟರ್ ಎಲ್ಲರೂ ಕೂಡ ಚಿಕಿತ್ಸೆಯನ್ನ ಮಾಡಿ ಈಗ ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಎಲ್ಲರೂ ಕೂಡ ಈಗ ಸೇಫ್ ಆಗಿದ್ದಾರೆ ಅಂತ ಕೂಡ ಹೇಳಲಾಗಿರ್ತಕ್ಕಂಥದ್ದು. ಇನ್ನು ಏನು ಮಧ್ಯರಾತ್ರಿ ನಡೀತಕ್ಕಂಥ ಘಟನೆ ಏನಿತ್ತು, ಘಟನೆ ಆದ ತಕ್ಷಣವೇ ಕೂಡ ಅಲ್ಲಿದ್ದಂಥ ಕ್ರೇನ್ಗಳನ್ನ ಬಳಸಿ ಸ್ಥಳೀಯ ಪೊಲೀಸರು ಈ ಒಂದು ಕಾರನ್ನ ಬೆಂಗಳೂರಿಗೆ, ಅಂತಂದ್ರೆ ಅವ್ರು ಏನು ಕಾರ್ ಓನರ್ ಏನಿದ್ರು, ಅವರು ಬೆಂಗಳೂರಿನ ಬಸವೇಶ್ವರ ನಗರದವರಾಗಿದ್ರು, ಈ ಒಂದು ಕಾರನ್ನ ಬೆಂಗಳೂರಿಗೆ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಈ ಒಂದು ಪ್ರಕರಣ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದ ನಂತರದಲ್ಲಿ ಈಗ ಇರ್ತಕ್ಕಂತಹ ಕಾರ್ ಏನಿದೆ ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಕಾರು, ಆ ಕಾರನ್ನ ಮತ್ತೆ ಮೈಸೂರಿಗೆ ಕರೆತರುವಂತ ಸೂಚನೆ ಏನೀಗ ಪೊಲೀಸರು ಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಈಗಾಗಲೇ ಕೂಡ ಮಾಧ್ಯಮದಲ್ಲಿ ಈ ದರ್ಶನ್ ಅಪಘಾತದ ಸುದ್ದಿ ಹೆಚ್ಚು ಪ್ರಸಾರವಾಗ್ತಿದ್ದಂತೆ ಕೂಡ ಮೈಸೂರಿನಲ್ಲಿ ಇರ್ತಕ್ಕಂಥ ಕೊಲಂಬಿಯಾ ಆಸ್ಪತ್ರೆ ಏನಿದೆ, ಆಸ್ಪತ್ರೆ ಮುಂಭಾಗದಲ್ಲಿ ದರ್ಶನ್ ಅಭಿಮಾನಿಗಳು ಬಂದು ಇಲ್ಲಿ ಜಮಾವಣೆಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಅವರನ್ನು ನಿಯಂತ್ರಣ ಮಾಡಲಿಕ್ಕೂ ಕೂಡ ಈಗ ಎನ್ಆರ್ಪುರ ಪೊಲೀಸ್ ಠಾಣೆಯ ಎನ್ಆರ್ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಇಲ್ಲಿ ಯಾರು ಕೂಡ ಹೆಚ್ಚು ಇರಬಾರದು ಅಂತ ಹೇಳಿ ಕೂಡ ಒಂದು ಸೂಚನೆಯನ್ನು ಕೊಟ್ಟು ಈಗ ಬಿಗಿ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ಬೆಂಗಳೂರಿಗೆ ಹೋಗಿರ್ತಕ್ಕಂತ ಆರ್ ಡಿ ಕಂಪನಿಯ ಕಾರ್ ಏನಿದೆ, ಆ ಕಾರನ್ನ ಮತ್ತೆ ಮೈಸೂರಿಗೆ ತರಲಾಗ್ತಾ ಇದೆ. ಪೊಲೀಸರು ಸ್ವಯಂ ಅವರೇ ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ನಿಖರವಾದ ಕಾರಣ ಅಂತಂದ್ರೆ ಆ ಅಪಘಾತವಾದಂತ ನಿಖರವಾದ ಕಾರಣವನ್ನ ಈಗ ಕಾರ್ನಲ್ಲಿ ಇದ್ದಂತವರೇ ಕೂಡ ಹೇಳಬೇಕಾಗತ್ತೆ. ಬಹುಶಃ ಈಗ ಹೋಗಿ ಬಂದವರು ಅಷ್ಟು ಕೂಡ ಆ ಕಾರ್ನಲ್ಲಿ ಯಾಕಾಗಿ ಅಪಘಾತ ಆಯ್ತು ಅಂತ ಕೂಡ ಹೇಳಿಲ್ಲ. ಇನ್ ಮತ್ತೊಂದೆಡೆ ಏನು ಪ್ರವಾಸೋದ್ಯಮ ಸಚಿವರಾದಂತಹ ಸಾರಾ ಮಹೇಶ್ ಅವರು ಕೂಡ ಭೇಟಿ ಮಾಡಿ 3 ಜನರನ್ನು ಕೂಡ ಮಾತಾಡಿಸಿ ಬಂದಿದ್ದಾರೆ. ಒಂದು ಇಲ್ಲಿ ವಿಚಾರ ಅಂತ ಹೇಳಿದ್ರೆ, ಈ ಬಾರಿಯ ದಸರಾ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನ ಪ್ರವಾಸೋದ್ಯಮ ಇಲಾಖೆ ಹಮ್ಮಿಕೊಂಡಿತ್ತು. ಅದರಲ್ಲಿ ರೇಸ್ ಕಾರ್ಯಕ್ರಮ ಕೂಡ ಹೊಂದಿತ್ತು. 3 ದಿನಗಳ ಹಿಂದೆ ಸುವರ್ಣ ನ್ಯೂಸ್ ಕೂಡ ಇದನ್ನ ಸುದ್ದಿ ಮಾಡಿತ್ತು. ದರ್ಶನ್ ಅವರು ಮೈಸೂರಿನಲ್ಲಿ ಬಂದು ರೇಸ್ಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ. ಆದ್ರೆ ಈಗಾಗ ಅವ್ರಿಗೆ ಕೈ ಫ್ರಾಕ್ಚರ್ ಆಗಿದೆ, ರೇಸ್ ನಲ್ಲಿ ಕೂಡ ಅವರು ಭಾಗವಹಿಸ್ತಾ ಇಲ್ಲ. ಆದ್ರೆ ಆ ರೇಸ್ ನಡೀತಕ್ಕಂತ ಇತರ ಕಾರ್ಯಗಳೇನಿವೆ ಆ ಕಾರ್ಯಗಳಲ್ಲಿ ಬಂದು ಭಾಗವಹಿಸ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಕೊಟ್ಟಿದ್ದಾರೆ ಶಿಲ್ಪಾ.